ಖುಷಿ ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ ನಾವು ಒಂದ್ ಎರಡೆರಡೂವರೆ ತಿಂಗಳು ಶೂಟ್ ಮಾಡಿದ್ವಿ ಅನ್ಸುತ್ತೆ. ಅದನ್ನ ದೊಡ್ಡ ವೆಕೇಶನ್ಗೆ ಹೋದಂಗಿತ್ತು. ಬಹಳ ಬಹಳ ಕ್ಯಾಶುವಲ್ ಆಗಿ ತಗೊಂಡ್ಬಿಟ್ಟೆ. ಮೇ ಬಿ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಇನ್ನು ನಾನು ಸಿನಿಮಾ ಮಾಡ್ತಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಸೀತೆ ಅಂತ ಒಂದು ಸೀರಿಯಲ್ ಮಾಡಿದ್ರು, ದೀಪಶ್ರೀನು ಮಾಡಿದ್ಲು ಅದರಲ್ಲಿ. ಸೊ ಅದ್ ನನ್ನ ಮೊದಲನೇ ಸೀರಿಯಲ್ ಅದು. ನಮ್ಗೆ ಟ್ವಿನ್ಸ್ ಇದಾರೆ ಹುಡುಗರು, ಪ್ರತ್ಯುಷ್ ಅಂತ ಒಬ್ಬ, ಪ್ರಜ್ವಲ್ ಅಂತ ಒಬ್ಬ. ಪ್ರಭಾತ್ ಕಲಾವಿದರು ಬಗ್ಗೆ ಸುಮಾರು ಜನ ಗೊತ್ತಿರುತ್ತೆ. ಒಂದು ಕಲಾ ಸಂಸ್ಥೆ ಅಂಡ್ ಕಲಾ ಒಂದು ಕುಟುಂಬ. ನಮ್ಮ ಮನೇಲಿ ಹೇಗಿತ್ತು ಅಂದರೆ ಬರೀ ವಾಸವಾಗಿರುವಂಥ ಒಂದು ಸ್ಥಳ ಇರಲಿಲ್ಲ. ಸೌಂಡ್ ಸಿಸ್ಟಮ್ ಬಾಡಿಗೆ ಕೊಡ್ತಿದ್ವಿ, ಕಾಸ್ಟ್ಯೂಮ್ಸ್ ಬೇರೆ ನಾಟಕಗಳಿಗೆ, ನೃತ್ಯ ನಾಟಕಗಳಿಗೆ ಬಾಡಿಗೆ ಕೊಡ್ತಿದ್ವಿ. ಇನ್ನೊಂದು ಇನ್ನು ಟಾಪ್ ಫ್ಲೋರಲ್ಲಿ ಒಂದು ರೆಕಾರ್ಡಿಂಗ್ ಆಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇತ್ತು. ಬೇಕಾದಷ್ಟು ಜನ ಒಳ್ಳೊಳ್ಳೆ ಕಲಾವಿದರು ಬರ್ತಿದ್ರು. ಎಸ್ ಪಿ ಸಾ ಬಾಲಸುಬ್ರಹ್ಮಣ್ಯಪ್ಪ ಇರ್ಬೋದು, ಜಯಸುದಾಸ್ ಅವರು ಇರ್ಬೋದು, ಅಂತ ದೊಡ್ಡ ದೊಡ್ಡ ಕಲಾವಿದರು ಇರ್ಬೋದು. ಸೊ ನಮಗೆ ಒಂದು ಏನೋ ಒಂದು ಬೇರೆ ಆಚೆ ಹೋಗಿ ಆಟ ಆಡಬೇಕು ಅಂತ ಒಂದು ತುಡಿತ ಇರಲೇ ಇರಲಿಲ್ಲ. ಮನೇಲೇ ಎಲ್ಲ ಒಂಥರ ಎಂಟರ್ಟೈನ್ಮೆಂಟ್ ಸಿಗೋದು. ಎಷ್ಟೋ ಸರ್ತಿ ಎಕ್ಸಾಮ್ಸ್ ಟೈಮಲ್ಲಿ ನಮಗೆ ಒಂದು ಹೊಸ ಸ್ಪೀಕರ್ ತಂದಿರೋರು, ಅದ್ರ ಟೆಸ್ಟಿಂಗ್ ನಡೀತಿತ್ತು. ಸೊ ನಾವು ಪುಸ್ತಕ ಎಲ್ಲ ಮುಚ್ಚಿಟ್ಬಿಟ್ಟು ಅಲ್ಲಿ ಏನು ಸರಿ ಇದೆಯಾ ಸೌಂಡು ಅದನ್ನೆಲ್ಲ ನೋಡೋಕೆ ಹೋಗ್ತಿದ್ವಿ. ಹೊಡ್ಸ್ಕೊಂಡು ಇದ್ದೀವಿ, ಹೋಗಿ ಬಾಯಿ ಮುಚ್ಕೊಂಡು ಓದ್ಕೊ ಹೋಗು, ನಾಳೆ ಎಕ್ಸಾಮ್ಸ್ ಇದೆ ಅಂತೆಲ್ಲ ಹೇಳ್ತಿದ್ರು. ಸೊ ಒಂಥರ ಕಂಪ್ಲೀಟ್ಲಿ ಒಂದು ಯುನೀಕ್ ಚೈಲ್ಡ್ಹುಡ್. ಈ ಥರ ಒಂದು ಕಲಾ ಸಂಸ್ಥೆ ಕಲಾ ಕುಟುಂಬದಲ್ಲಿ ಹುಟ್ಟಿದವ್ರಿಗೆ ಆ ಎಕ್ಸ್ಪೀರಿಯನ್ಸೇ ಒಂಥರ ಅದ್ಭುತವಾಗಿರುತ್ತೆ, ಬೇರೆ ಥರ ಇರುತ್ತೆ. ಮಹಾಸ್ವಾರ್ಥ ಭರಿತನು ನೃತ್ಯ ನಾಟಕಗಳಲ್ಲಿ ನಮ್ಮ ಇದು ಕುಟುಂಬದವರೇ ಸಾಕಷ್ಟು ಜನ ಕಲಾವಿದರು ಇರ್ತಿದ್ರು. ಸೊ ನಮ್ಮ ಚಿಕ್ಕಪ್ಪ ಸುಧೀಂದ್ರ ಅಂತ ಅವ್ರು ಇದು ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರು. ಬಿಂದು ಅಂತ ನನ್ನ ಕಸಿನ್ನು ಅವ್ರು ಮಾಡ್ತಿದ್ರು. ಸೊ ಅವರೆಲ್ಲ ಮಾಡ್ತಿದ್ದಾಗ ಎಷ್ಟು ಚೆನ್ನಾಗಿ ಮಾಡ್ತಿಯಾರಲ್ವಾ, ನಾವು ಮಾಡಬೇಕು ಅಂತೆಲ್ಲ ಹೇಳಿ ಅದನ್ನೆಲ್ಲ ಆ ಸ್ಟೆಪ್ಸನ್ನೆಲ್ಲ ಏನೋ ಒಂದು ನಾಪ್ಕ ಇಟ್ಕೊಂಡು ನಾವು ಒಬ್ಬನೇ ಇದ್ದ ಹೋಗಿ ಸುಮ್ಮನೆ ಏನೋ ಮಾಡೋದು ಆ ಥರ ಎಲ್ಲ ಮಾಡೋದು. ಅದೊಂಥರ ಇವಾಗ ನಾನು ನೆನೆಸ್ಕೊಂಡ್ರೆ ಭಾಳ ನನಗೆ ನಗು ಬರುತ್ತೆ, ಓ ಹಿಂಗೆಲ್ಲ ಮಾಡ್ತಿದ್ವಾ ಅಂತ. ಸೊ ಒಂದು ಕಂಪ್ಲೀಟ್ಲಿ ಆ ಒಂದು ಕಲ್ಚರಲ್ ಒಂದು ಸೆನ್ಸು ತಲೆಯಲ್ಲಿ ತುಂಬಿಟ್ಟಿರತ್ತೆ. ಒಂದು ಭಾಳ ಭಾಳ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನವರಾತ್ರಿ ಹಬ್ಬವನ್ನು ನಾಡ ಹಬ್ಬವಾಗಿ ಆಚರಿಸಬೇಕೆಂದು ಘೋಷಿಸುತ್ತಿದ್ದೇನೆ. ಸೊ ಇಂಜಿನಿಯರಿಂಗ್ ನಾನು ಮುಗಿಸಿದ್ದು 2002. ನಂದು ಲಾಸ್ಟ್ ಸೆಮಿಸ್ಟರ್ ಓದ್ತಿದ್ದಾಗಲೇ ನಮ್ಮ ಚಿಕ್ಕಪ್ಪ ಬಾಲಕೃಷ್ಣ ಅಂತ ಅವರು ETV ಕೆಲಸ ಮಾಡ್ತಿದ್ರು. PH ವಿಶ್ವನಾಥ್ ಅವರು ಅವ್ರಿಗೆ ಬಹಳ ಪರಿಚಯ. ನಮ್ಮ ಚಿಕ್ಕಪ್ಪನ ಕೇಳಿದ್ರಂತೆ, ಯಾರ ಇದಾರ ನಿಮ್ಮಲ್ಲಿ ಹುಡುಗರು, ಇದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಮೇನ್ ಲೀಡ್, ಒನ್ ಆಫ್ ದ ಮೇನ್ ಲೀಡ್, ಅದಕ್ಕೆ ಬೇಕಾಗಿತ್ತು ಅಂತ. ಆವಾಗ ಹರೀಶ್ ಇದ್ದಾನೆ, ಬೇಕಾದ್ರೆ ಹೋಗಿ ಮಾತಾಡಿ ಅಂತ ಹೇಳಿ. ಆಮೇಲೆ ಹೇಮಂತ್ ಅಮ್ಮ ಅಂತ ಅದು ಗೊತ್ತಾದ್ಮೇಲೆ ಇನ್ನು ಹೇಮಂತ್ ಜೊತೆನೂ ವರ್ಕ್ ಮಾಡಿದ್ರು. PH ವಿಶ್ವನಾಥ್ ಅವರು, ಸಾರಿ, ಹೇಮಾ ಅವ್ರ ಜೊತೆ ವರ್ಕ್ ಮಾಡಿದ್ಲು. ಆಮೇಲೆ ನನ್ನ ಅಪ್ರೋಚ್ ಮಾಡಿದ್ರು, ಬಹಳ ಬಹಳ ಸಣ್ಣಕ್ಕಿದೆ, ಇದ್ರ ಕಾಲ್ ಭಾಗ ಇದ್ದೆ, ಏನಪ್ಪ ಇಷ್ಟು ಸಣ್ಣಕ್ಕಿದೆಯಾ, ಒಂಚೂರು ಜಿಮ್ ಗಿಮ್ಗೆ ಹೋಗು, ಒಂದು ಸ್ವಲ್ಪ ದಪ್ಪಾಗು, ಚೆನ್ನಾಗಿ ತಿನ್ನು ಅಂತೆಲ್ಲ ಹೇಳಿ ಒಂದು 2-3 ತಿಂಗಳು ಟೈಮ್ ಕೊಟ್ಟು ಆಮೇಲೆ ವಲವೇ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. PH ವಿಶ್ವನಾಥ್ ಅವರು, ವಿಶಾಲ್ ಹೆಗಡೆ ನಾನು ಲೀಡಲ್ಲಿ ಇದ್ವಿ. ಆ ಸಿನಿಮಾ ಫಸ್ಟ್ ಸಿನಿಮಾ ಮಾಡಿದೆ ಇಂಜಿನಿಯರಿಂಗ್ ಮುಗಿಯೋದು ಮುಂಚೆ. ಅದಾದ್ಮೇಲೆ ಇಂಜಿನಿಯರಿಂಗ್ ಮುಗ್ದಿದ ತಕ್ಷಣ ನನಗೆ ಅಶೋಕ ಕಶ್ಯಪ್ ಸೀತೆ ಅಂತ ಒಂದು ಸೀರಿಯಲ್ ಮಾಡಿದ್ರು, ದೀಪಶ್ರೀನು ಮಾಡಿದ್ಲು ಅದರಲ್ಲಿ. ತೀರ್ಥಹಳ್ಳಿನಲ್ಲಿ ಶೂಟಿಂಗ್ ಮಾಡಿ ನಡೀತದು. ಸೊ ಅದು ನನ್ನ ಮೊದಲನೇ ಸೀರಿಯಲ್ ಅದು. ಆ ಸೀರಿಯಲ್ ಮಾಡ್ತಾ ಬಂದೆ. ಅದಾದ್ಮೇಲೆ 2003 ಖುಷಿ ಮೂವಿ ಆಫರ್ ಬಂತು. ಸುರೇಶ್ ಅಂತ ಒಬ್ರು ಅವರು ಪ್ರೊಡಕ್ಷನ್ ಮ್ಯಾನೇಜರ್, ಹೇಮನ್ ಸೀರಿಯಸ್ ಅಲ್ಲೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ರು. ಸೊ ಅವರು ಈ ಥರ ಇವ್ನು ಮಾಡ್ತಾನೆ ಸಿನಿಮಾದಲ್ಲಿ ಸೀರಿಯಲ್ ಎಲ್ಲ ಮಾಡ್ತಾನೆ ಅಂದ್ಬಿಟ್ಟು ನನ್ನ ಫೋಟೋಸ್ ಎಲ್ಲ ತರಿಸ್ಕೊಂಡು ಆಮೇಲೆ ಪ್ರಕಾಶ್ ಅವ್ರನ್ನ ಮೀಟ್ ಮಾಡಿದೆ. ಆ್ಯಂಡ್ ಖುಷಿ ಒಂಥರ ಅದ್ಭುತವಾದ ಎಕ್ಸ್ಪೀರಿಯನ್ಸು. ಆಲ್ಮೋಸ್ಟ್ ನಾವು ಒಂದು 2-2.5 ತಿಂಗಳು ಶೂಟ್ ಮಾಡಿದ್ವಿ ಅನ್ಸುತ್ತೆ ಅದನ್ನು. ವಿಜಯ್ ರಾಘವೇಂದ್ರ, ತರುಣ್, ನಾನು ಒಂಥರ 2 ತಿಂಗಳು ಭಾಳ ಒಂದು ದೊಡ್ಡ ವೆಕೇಷನ್ಗೆ ಹೋದಂಗಿತ್ತು ನನಗಂತೂ. ಭಾಳ ಭಾಳ ಚೆನ್ನಾಗಿ ಮಜಾ ಮಾಡಿದ್ವಿ. ಮಧ್ಯ ಶೂಟಿಂಗ್, ವೆಕೇಷನ್ ಮಧ್ಯ ಶೂಟಿಂಗ್ ಆ ಥರ ಇತ್ತು ಒಂಥರ. ಆ್ಯಂಡ್ ಅವಾಗಿನ ಇದರಲ್ಲಿ ಮೇ ಬಿ ಆ 2000 ಆ ಟೈಮಲ್ಲಿ ಅನ್ಸುತ್ತೆ. ಆ್ಯಂಡ್ ಅವಾಗಿನ ನನ್ನ ಒಂದು ಮೆಂಟಾಲಿಟಿಗೆ ಅಯ್ಯೋ ಅದು ಯಾವುದು ದೊಡ್ಡದು ಒಳ್ಳೆ ಸಿಕ್ಕಾಪಡೆ ದೊಡ್ಡ ಆಪರ್ಚುನಿಟಿ ಅಂತ ನಂಗೆ ಅನಿಸ್ಲೇ ಇಲ್ಲ. ಓಕೆ, ಭಾಳ ಭಾಳ ಕ್ಯಾಶುವಲ್ ಆಗಿ ತೊಗೊಂಡ್ಬಿಟ್ಟೆ. ಮೇ ಬಿ ಅದನ್ನು ಸೀರಿಯಸ್ ಆಗಿ ತೊಗೊಂಡಿದ್ರೆ ಇನ್ನೂ ನಾನು ಸಿನಿಮಾ ಮಾಡ್ತಿದ್ನೋ ಏನೋ ನಂಗೆ ಗೊತ್ತಿಲ್ಲ. ಆಮೇಲೆ ಅದು ಆಲ್ಮೋಸ್ಟ್ 100 ದಿವಸನೇ ಓಡ್ತದ್ದು, ಖುಷಿ 100 ದಿವಸ ಓಡ್ತದ್ದು.
ಬಹಳ ಒಳ್ಳೆ ರೆಸ್ಪಾನ್ಸ್ ಬಂತು. ಇವತ್ತಿನ ಕಾಲಕ್ಕೂ ಒಂದು 20 ವರ್ಷ ಆದ್ಮೇಲೆ ಹೇ ಖುಷಿಲ್ ಮಾಡಿರೋರು ಅಂತಾನೆ ರೆಕಗ್ನೈಸ್ ಮಾಡೋದು ನನ್ನ. ಬಿಕಾಸ್ ಸೀರಿಯಲ್ ಮಾಡಿದ್ರು ಖುಷಿನಲ್ಲಿ ಮಾಡಿರಲ್ವಾ ಅಂತಾನೆ ರೆಕಗ್ನೈಸ್ ಮಾಡೋದು ಬಹಳ ಖುಷಿ ಆಗತ್ತೆ. ಪ್ರಕಾಶ್ ಅವರು ಹೊಸಬರಿದ್ರು, ನೀವೆಲ್ಲರೂ ಆಲ್ಮೋಸ್ಟ್ ಸಿನಿಮಾಗಳಿಗೆ ನೀವು ಎಂಟ್ರಿ ಇದ್ರಿ. ಪ್ರಕಾಶ್ ಅವರು MBA ಮುಗಿಸಿ ಬಂದಿದ್ದು ಅನ್ಸುತ್ತೆ, ಬೇರೆ ಎಲ್ಲೋ UK ಇಂದ ಬಂದ್ರು ಅವರು. ಆ್ಯಂಡ್ ಅವರ ಪ್ರಕಾರ ಸಿನಿಮಾ ಅನ್ನೋ ಅವಾಗ ಒಂದು ತುಂಬ ಒಂದು ಇದಿತ್ತು, ಅನಿಸಿಕೆ ಇತ್ತು ಸಿನಿಮಾ ಗ್ಯಾಂಬ್ಲಿಂಗ್ ಅದು ಆದ್ರಾಗತ್ತೆ ಇಲ್ದಿದ್ರಿಲ್ಲ ಅಂತ. ಅವ್ರು ಭಾಳ ಒಂದು ಮಾತು ಹೇಳೋರು, ತುಂಬ ಕರೆಕ್ಟ್ ಅನಿಸಿತ್ತು. ಸಿನಿಮಾ ಖಂಡಿತ ಗ್ಯಾಂಬ್ಲಿಂಗ್ ಅಲ್ಲ, ಅದು ಬಿಸ್ನೆಸ್ ಆಗಿ ಟ್ರೀಟ್ ಮಾಡಬೇಕು. ಕರೆಕ್ಟಾಗಿ ಪ್ರಾಪರ್ ಆಗಿ ಪ್ಲಾನಿಂಗ್ ಮಾಡಿದ್ರೆ ಖಂಡಿತ ಅದು ಸಕ್ಸಸ್ಫುಲ್ ಆಗತ್ತೆ ಅಂತ ಅವರ ಒಂದು ಅನಿಸಿಕೆ. ಅದು ಖಂಡಿತ ಅದು ವರ್ಕ್ ಆಯಿತು. ಖುಷಿನಲ್ಲಾಗಲಿ ಆಮೇಲೆ ಮಿಲನ ಆಗಲಿ ಬೇಕಾದಷ್ಟು ಸಿನಿಮಾ ಮಾಡಿದ್ರು, ಬೇಕಾದಷ್ಟು ಒಳ್ಳೊಳ್ಳೆ ಸಕ್ಸಸ್ಫುಲ್ ಸಿನಿಮಾಸ್ ಮಾಡ್ಯಾರ. ಅದರಲ್ಲೆಲ್ಲಾನು ವರ್ಕ್ ಆಯಿತು. ಅವರ ಒಂದು ಇದು ಒಂದು ಥಿಂಕಿಂಗ್ ವೇ ಆಫ್ ಥಿಂಕಿಂಗ್ ಆ ಥಾಟ್ಸ್. ವಿಜಯ್ ರಾಘವೇಂದ್ರ ಬಿಟ್ಟರೆ ಇನ್ನೆಲ್ಲರೂ ಹೊಸಬ್ರೇ ಅದರಲ್ಲಿ. ವಿಜಯ್ ರಾಘವೇಂದ್ರ ಸುಮಾರು ಸಿನಿಮಾ ಮಾಡಿದ್ರಲ್ಲ ಆವಾಗಲೇ, ನಾನಾಗಲಿ ತರುಣ್ಗಾಗಲಿ ಮೊದಲನೇ ಸಿನಿಮಾ, ಪ್ರಕಾಶ್ ಅವ್ರಿಗೂ ಮೊದಲನೇ ಸಿನಿಮಾ. ಬಟ್ ಸಾಕಷ್ಟು ಸಪೋರ್ಟ್ ಇತ್ತು ಅವ್ರಿಗೆ. ತಮಿಳಿಂದ ಇನ್ನೊಬ್ರು ಹರೀಶ್ ಅನ್ನೋ ಒಬ್ರು ಬಂದಿದ್ರು, ಅವ್ರ ಕತೆಗಳು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ರು, ಡೈಲಾಗ್ಸ್ ಇನ್ನೊಬ್ರು ಬರೆದಿದ್ರು, ಭಾಳ ಭಾಳ ಒಳ್ಳೆ ಸಪೋರ್ಟ್ ಇತ್ತು. ಸೊ ಅವ್ರಿಗೆ ಫಸ್ಟ್ ಟೈಮ್ ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ ಖಂಡಿತ ಅನಿಸ್ಲಿಲ್ಲ. ಆ್ಯಂಡ್ ನಾನು ಏನು ಅವಾಗ ಸಿಕ್ಕಾಪಡೆ ಎಕ್ಸ್ಪೀರಿಯನ್ಸ್ಡ್ ಇರಲಿಲ್ಲ. ಬಟ್ ಸ್ಟಿಲ್ ಒಬ್ಬ ಏನೋ ಒಂದು ಏನೋ ಒಂದು ಡೌಟ್ ಇರುತ್ತೆ, ಒಂದು ಸೀನ್ ಒಂದು ಶಾರ್ಟ್ ತೆಗೆದ್ಮೇಲೆ ಅಯ್ಯೋ ಇದು ತೆಗದ್ನ ಇದು ಮಾಡಬೇಕಿತ್ತಾ ಅಂತ ಯಾವತ್ತೂ ಆ ಥರ ಒಂದು ಡೌಟ್ಫುಲ್ ಆಗಿ ಯಾವತ್ತೂ ಶೂಟಿಂಗ್ ನಡೆಸಲೇ ಇಲ್ಲ ಅವರು. ಭಾಳ ಒಂದು ಕ್ಲಿಯರ್ ಕ್ಲಾರಿಟಿ ಇತ್ತು, ಪ್ಲಾನಿಂಗ್ ಅಂತ ಅದ್ಭುತವಾದ ಪ್ಲಾನಿಂಗ್ ಇತ್ತು, ಕ್ಲಾರಿಟಿ ಇತ್ತು ಅವ್ರಿಗೆ. ಏನಾಗಿತ್ತು ಅಂದರೆ ನಾವು ಆಫ್ ಕ್ಯಾಮ್ರಾನು ಕಾಮಿಡಿ ಮಾಡ್ತಿದ್ರು ನಮ್ಮ ಇವರು, ನಾವು ವಿಜಯ್ ರಾಘವೇಂದ್ರ ತರುಣ್ ನಾವು ಎಲ್ಲ ಸೇರಿಕೊಂಡು ಅಲ್ಲಿ ಯಾರೋ ಬೇರೆಯವ್ರು ಬರ್ತಿದ್ರು ಅವ್ರ ಬಗ್ಗೆ ಏನೋ ಆಡ್ಕೊಂಡು ನಗೋದು. ಸೊ ಅದು ಕಂಪ್ಲೀಟ್ಲಿ ಅದು ಕ್ಯಾರಿ ಫಾರ್ವರ್ಡ್ ಆಯ್ತು ಸೀನ್ ಅಲ್ಲೂ. ಲವ್ ಗೀವು ಅಂತ ತಲೆ ಕೆಡ್ಸ್ಕೊಂಡು ನಾನೇ ಶಾಜಾನು ಮುಮ್ತಾಜ್ ಅಲ್ಲಿ ಅಂತ ಹುಡ್ಕೊಂಡು ಹೋದ್ಯೋ ಸರಿಯಾಗಿ ಹೇಳ್ತೀನಿ. ಹೌದು ಹೌದು ಹೌದು, ಕಳ್ಳ ಚಂದ ಮಾಮ ಅದೆಲ್ಲ ಬಹಳ ಚೆನ್ನಾಗಿ ಬಂತು. ಆ ಟೈಮ್ ಹೊಸದಾಗಿತ್ತು, ಫ್ರೆಶ್ ಇತ್ತು. ಮದುವೆ ಇಲ್ಲ? ಇಲ್ಲ ಇಲ್ಲ, ಮದುವೆ ಆಗಿರಲ್ಲ. ನೈಸ್. ಇದಾಗಿದ್ದು 2003, ನಾವು ಮದುವೆ ಆಗಿದ್ದು 2005. ಕರೆಕ್ಟ್ ಆಗಿ ಹೇಳಿದ್ರು. ಅದನ್ನ ಇವತ್ತೆಲ್ಲ ನಾ ಗಟ್ಟಡ್ಕೊಂಡ್ ಬಂದಿದ್ದೆ. ಅದಾದ್ಮೇಲೆ ಮೆಲ್ಲು ಸಿರೆ ಸವಿಗಾನ ಅಂತ ಒಂದು ಸಿನಿಮಾ ಮಾಡಿದೆ, ಅದು ಸುಮಾರಾಗಿ ಓಡ್ತು. ಆಮೇಲೆ ಏನಂದ್ರೆ ನಂಗೆ ಕಂಪ್ಲೀಟ್ ಒಲವು ಒಂದು ಸ್ವಲ್ಪ ರಂಗಭೂಮಿ ಕಡೆ ಬಂತು. ಆಮೇಲೆ ನೃತ್ಯ ನಾಟಕಗಳು ನಾಟಕಗಳು ಮಾಡ್ತಾ ಹೋದೆ. ಬಟ್ ಅವಾಗ ಇಂಜಿನಿಯರಿಂಗ್ ಮುಗಿಸಿದ್ದೆ ನಾನು, 2002 ಇಂಜಿನಿಯರಿಂಗ್ ಮುಗಿಸಿದ್ದೆ. ನಮ್ಮ ತಂದೆ ತಾಯಿ ಕರೆದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿದ್ಯಾ ಅದನ್ನ ವೇಸ್ಟ್ ಆಗೋಕೆ ಬಿಡ್ಬೇಡ, ಅದ್ರ ಪ್ರಕಾರ ಇನ್ನೊಂದು ಕೆಲಸ ಮಾಡು, ಜೊತೆಗೆ ನಾ ನೃತ್ಯ ನಾಟಕಗಳು ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಹೋಗು ಪರವಾಗಿಲ್ಲ ಅಂತ. ಆಮೇಲೆ ನಾನು ಹರ್ಕ್ಯುಲಸ್ ಕನ್ಸ್ಟ್ರಕ್ಷನ್ಸ್ ಅಂತ ಕೋಡೆಸ್ ಅವ್ರದ್ದು ಇನ್ಹೌಸ್ ಕನ್ಸ್ಟ್ರಕ್ಷನ್ ಕಂಪನಿ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒನ್ ಆಫ್ ದ ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಒಂದು ದೊಡ್ಡ 2-3 ಆಡಿಟೋರಿಯಮು ಅವ್ರು ಮಾಡ್ತಿದ್ರು, ಅಲ್ಲಿ ಅದರಲ್ಲೂ ಇನ್ವಾಲ್ವ್ ಆಗಿ ಮಾಡ್ತಿದ್ದೆ. ಆಮೇಲೆ ಏನಾಗ್ತಿತ್ತು ಅಂದರೆ ಈಗ ನೃತ್ಯ ನಾಟಕಗಳು ಬಂದಾಗ ಪ್ರತಿ ಸರ್ತಿ ಹೋಗಿ ರಜಾ ಕೇಳಬೇಕಾಗಿತ್ತು. ಡೈರೆಕ್ಟಾಗಿ MD ಅವ್ರ ಹತ್ರನೇ, ಹರಿಕೋಡೆ ಅವ್ರ ಹತ್ರನೇ ಹೋಗಬೇಕಾಗಿತ್ತು. ಅವ್ರು ಬಹಳ ಖುಷಿಯಾಗಿ ಹೇಳೋರು, ಏ ನೃತ್ಯ ನಾಟಕ ನಾಟಕ ತಾನೇ, ಹೋಗು ಪರಾಯಿಲ್ಲ ಮಾಡು ಅಂತ. ಬಟ್ ಪ್ರತಿ ಸಲ ಹೋಗಿ ಕೇಳೋಕ್ಕೆ ನಮಗೆ ಒಂಥರ ಹಿಂಸೆ. ಎಷ್ಟು ಸರ್ತಿ ಇವಾಗ ಒಂದೊಂದು ಸರ್ತಿ 7-8 ಕಂಟಿನ್ಯೂಸ್ ಪ್ರೋಗ್ರಾಮ್ಸ್ ಇರೋದು ಅದು ಊರಲ್ಲಿ. ಸೊ ಒಂದು 10 ರಜಾ ತಗೋಬೇಕಾಗಿತ್ತು, ರಿಹರ್ಸಲ್ಸು ಅದೆಲ್ಲ ಸೇರಿ. ಸರ್ 10 ಬರಲ್ಲ ನಾನು ಅಂತ ಹೇಳಿದ್ ಒಂದು ಸರ್ತಿ ಸರಿ, ಯಾವಾಗಲೂ 2 ಸರಿ, ಪ್ರತಿ ಸಲ ಹೋಗಿ ಕೇಳೋದು ಅದು ತುಂಬ ಹಿಂಸೆ ಆಗೋಯ್ತು. ಆಮೇಲೆ ನಾನು ಅವ್ರಿಗೆ ಹೋಗಿ ಹೇಳಿ ದಯವಿಟ್ಟು ಕ್ಷಮಿಸಿ, ನನಗೆ ಈ ಥರ ನೃತ್ಯ ನಾಟಕಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ, ನಾನು 2 ಕಡೆನೂ ಇಲ್ಲಿದ್ದರೆ 2 ಕಡೆನೂ ನಾನು ನ್ಯಾಯ ಒದಿಸೋಕ್ಕಾಗಲ್ಲ, ನಾನು ಇಲ್ಲಿ ರಿಸೈನ್ ಮಾಡ್ಬಿಡ್ತೀನಿ, ಏನು ಅಂದ್ಕೋಬೇಡಿ. ಇಲ್ಲ ನೀನು ಹುಟ್ಟಿರೋದೇ ಅದಕ್ಕೆ, ನೀನು ಗೋಪಿನಾಥ ಆಶ್ರಮ ಮೊಮ್ಮಗ, ಮೊದಲು ಹೋಗಿ ಅಲ್ಲಿ ಮಾಡು ಅಂತ ಅವರು ಭಾಳ ಎನ್ಕರೇಜಿಂಗ್ ಆಗಿ ಹೇಳಿದ್ರು, ಕಳಿಸ್ಕೊಟ್ರು. ಸೊ ಅಲ್ಲಿ ರಿಸೈನ್ ಮಾಡಿದ್ಮೇಲೆ ನಾನು ಕಂಪ್ಲೀಟ್ಲಿ ನೃತ್ಯ ನಾಟಕಗಳ ಕಡೆ ಬಂದ್ಬಿಟ್ಟೆ. ಆಮೇಲೆ 2005 ತಿರ್ಗಾ ನಾನು ಸೀರಿಯಲ್ ಜರ್ನಿ ಶುರು ಆಯಿತು. ತಿರ್ಗಾ ಮೌನರಾಗ ಅಂತ ನಾವಿಬ್ಬರು ಮಾಡಿದ್ವಿ, ಅದಾದಮೇಲೆ ಬೃಂದಾವನ ಅಂತ ಈ ಟಿವಿನಲ್ಲಿ, ಮನೆಯೊಂದು ಮೂರು ಬಾಗಿಲು, ಅದಾದಮೇಲೆ ನಮ್ಮಮ್ಮ ಶಾರದೆ ಅಂತ ಜೀ ಕನ್ನಡದಲ್ಲಿ ರಮೇಶೇಂದ್ರ ಅವರ ಡೈರೆಕ್ಷನ್ನಲ್ಲಿ. ಏನಪ್ಪ ರಜಾ ಹಾಕಿದ್ರು ಇನ್ನೂ ಮನೇಲೇ ಇದೆಯಾ? ಆಮೇಲೆ ಕದನ ಅಂತ ಉದಯ ಟಿವಿನಲ್ಲಿ, ಆಮೇಲೆ
ಶುಭ ಮಂಗಳ ಅಂತ ಈ ಟಿವಿನಲ್ಲಿ ಆಲ್ಮೋಸ್ಟ್ 2013 ತನಕ ಮಾಡ್ಕೊಂಡ್ಬಂದೆ ನೃತ್ಯ ನಾಟಕ ಮತ್ತು ಸೀರಿಯಲ್ಗಳು 2013 ತನಕ ಮಾಡ್ಕೊಂಡ್ಬಂದೆ. ಆಮೇಲೆ ಒಂದು ಸ್ವಲ್ಪ ಯಾರಿಗೇ ಆಗಲಿ ಒಂಥರ ಒಂದೇ ಥರ ಪಾತ್ರಗಳು ಮಾಡ್ಕೊಂಡು ಬರ್ತಿದ್ರೆ ಒಂಥರ ಸ್ಯಾಚುರೇಟೆಡ್ ಅಂತ ಅನ್ಸತ್ತಲ್ಲ. ಸೊ 2013 ನನಗೆ ಸೀರಿಯಲ್ಗಳು ಸಾಕು ಅಂದ್ಬಿಟ್ಟು ಕಂಪ್ಲೀಟ್ಲಿ ನಾವು ಪ್ರಭಾತ್ ಬಗ್ಗೆ ಗಮನ ಕೊಡೋಕೆ ಶುರು ಮಾಡಿದೆ. ಅದರ ಟೆಕ್ನಿಕ್ಯಾಲಿಟೀಸು, ಅದ್ರದ್ದು ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಟೆಕ್ನಿಕ್ಯಾಲಿಟೀಸ್ ಅದ್ರ ಬಗ್ಗೆ ಗಮನ ಕೊಟ್ಟು ಜಾಸ್ತಿ ಇನ್ನೂ ಇಂಪ್ರೂವ್ ಮಾಡೋಣ ನಮ್ಮ ಸ್ಟೇಜ್ ಪರ್ಫಾರ್ಮೆನ್ಸಸ್ನ ಅಂದ್ಬಿಟ್ಟು ಕಂಪ್ಲೀಟ್ಲಿ ಪ್ರಭಾತ್ ಕಡೆ ಗಮನ ಕೊಡೋಕೆ ಶುರು ಮಾಡಿದೆ. ಹೌದೌದು, ಇವಾಗ ಒಂದು ಲಾಸ್ಟ್ ಇಯರ್ ನಾನು ಒಂದು ದಾಸಪುರಂದರ ಅಂತ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಯಿತು. ಅದರಲ್ಲಿ ಬಹಳ ಒಂದು ಒಳ್ಳೆ ಕ್ಯಾರೆಕ್ಟರ್ ವರ್ಧನಾಯಕ ಅಂತ ಒಂದು ಪುರಂದಾಸ ತಂದೆ ಕ್ಯಾರೆಕ್ಟರ್ ಮಾಡಿದೆ. ತಿರುಪ್ತಿಗೆ ಹೋಗ್ತೀವಿ ಅಂತ ಅನ್ಕೊಂಡೆ, ಕಾಲ ಕಳೆದ್ಬಿಟ್ರಿ, ಹೋಗ್ಲಿಲ್ಲ ಬರ್ಲಿಲ್ಲ. ಬಹಳ ಬಹಳ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂತು ಅದಕ್ಕೆ. ಇವಾಗ ಶಾಂಭವಿ ಅಂತ ಉದಯ ಟಿವಿನಲ್ಲಿ ಬರ್ತಿದೆ, ಅದರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಬಟ್ ನನ್ನ ಆಲ್ಮೋಸ್ಟ್ 90% ಆಫ್ ಮೈ ಟೈಮ್ ಪ್ರಭಾತ್ ಕಲಾವಿದರಲ್ಲೇ ಕಳೆಯುತ್ತೆ. ಶ್ಯಾಮ್, ಹೋಗೋರ್ನ ನಾವು ಸಂತೋಷದಿಂದ ಕಳಿಸ್ಬೇಕು, ನೀವು ಬೇಜಾರು ಮಾಡ್ಕೋಬೇಡಿ. ನಾನು ಆಗ್ಲೇ ಹೇಳಿದೆ ಆಕ್ಚುಲಿ, ನಮ್ಮನೇಲಿ ಹೇಗೆ ಅಂದ್ರೆ ಅಫ್ಕೋರ್ಸ್ ಪ್ರಭಾತಷ್ಟು ಇದಂತಲ್ಲ, ಬಟ್ ಸ್ಟಿಲ್ ಕಲೆಗೆ ತುಂಬ ಪ್ರಾಮಿನೆನ್ಸ್ ಕೊಡೋರು. ಆ್ಯಂಡ್ ಮುತ್ತಾತೆಲ್ಲ ಡಾಕ್ಟರು, ಸೊ ಹಾಗಾಗಿ ಅವ್ರು ಸರ್ವೀಸ್ ಓರಿಯೆಂಟೆಡ್. ಯಾರೇ ತಕ್ಷಣ ಕೇಳಿದ್ರು ಹೋಗಿ ರಾತ್ರಿ 12 ಗಂಟೆ ಇರಲಿ ಹಾಗೆ ಒಂದು ಪಂಚೆ ಕಟ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ನೋಡ್ಕೊಳ್ಳೋದು ಆ ಥರ. ಸೊ ಅದನ್ನು ನೋಡಿದ್ವಿ. ಅಟ್ ದ ಸೇಮ್ ಟೈಮ್ ಯುನೋ ದೇವ್ರ ಪೂಜೆಗಳು ಮಡಿಯಾಗಿ ಯುನೋ ಆ ಥರದ್ದು ಇದು. ಸೊ ಎರಡು ಥರದ್ದು ಸೋಷಿಯಲ್ ಲೈಫು ನಮಗೆ ಗೊತ್ತಿತ್ತು. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ನಾ ಆವಾಗಲೇ ಹೇಳಿದ್ನಲ್ಲ, ನಮ್ಮ ತಂದೆ ಕೂಡ ಹೀಸ್ ಅನ್ ಆರ್ಟಿಸ್ಟ್, ರೈಟರು, ಕವನಗಳು ಬರೀತಾರೆ, ನಾಟಕಗಳು ಬರೀತಾರೆ. ಸೊ ಹಾಗಾಗಿ ನಮ್ಮ ತಂದೆಗೆ ಎಲ್ಲೋ ತಮ್ಮ ಮಕ್ಕಳೂ ಅದೇ ದಿಕ್ಕಿನಲ್ಲಿ ಹೋಗಬೇಕು ಅಂತ. ಸೊ ಹಾಗಾಗಿ ನನ್ನ ನಮ್ಮ ಅಕ್ಕನ ಸಂಗೀತಕ್ಕೆಲ್ಲ ಸೇರಿಸಿದ್ರು. ಸ್ಕೂಲು ಕಾಲೇಜಲ್ಲೆಲ್ಲ ನಾಟಕಗಳು ಮಾಡ್ತಿದ್ವಿ, ಮೊನಾಕ್ಟಿಂಗ್ ಮಾಡ್ತಿದ್ವಿ. ಸೊ ಆರ್ಟ್ ಫೀಲ್ಡಲ್ಲಿ ಇದ್ವಿ ನಾವು. ಟಿ ವಿಲಿ ಮಾಡಬೇಕು ಅಂತ ಆಸೆ ಅವ್ರಿಗೂ. ಐ ಟಿ ಐಯಿಂದ ಇವರು ಐ ಟಿ ಐ ಫೈನ್ ಆರ್ಟ್ಸಲ್ಲಿ ಇದ್ದರು ಆ್ಯಂಡ್ ನಮ್ಮ ತಂದೆ. ಸೊ ಅವ್ರ ಫ್ರೆಂಡ್ಸು ಗಂಗಾಧರ್ ಅಂತ ಒಬ್ಬರು, ಈಶ್ವರ್ ಅಂತ ಒಬ್ಬರು. ಸೊ ಅವ್ರಿಗೆ ಗೊತ್ತಾಯ್ತು ಈ ಥರ ಗುಂಡಣ್ಣ ಅವ್ರ ಮಗಳು ಮಾಡ್ತಾಳೆ ಅಂತ. ಸೊ ಹಾಗಾಗಿ ಅವ್ರು ಕರ್ಕೊಂಬರಕ್ಕೆ ಹೇಳಿದ್ರು. ಅವಾಗ ಎಲ್ಲಿ ಸಿಂಗಲ್ ಎಪಿಸೋಡ್ ಸೀರಿ ಸ್ಪೆಷಲ್ ಎಪಿಸೋಡ್ಸ್ ಅಂತ ಬರ್ತಿತ್ತು DD1ನಲ್ಲಿ. ಸೊ ಯಾವ್ದಾರ ಕೃಷ್ಣ ಜನ್ಮಾಷ್ಟಮಿನೋ ಅಥವಾ ಇನ್ನೇನೋ ಹಬ್ಬ ಅಂದಾಗ ಏನೋ ಸ್ಪೆಷಲ್ ಪರ್ಫಾರ್ಮೆನ್ಸ್ ಕೊಡೋದು DD1ನಲ್ಲಿ. ಸೊ ಹಾಗಾಗಿ ಆ ಥರ ಪುಟ್ ಪುಟ್ಟ ಪಾತ್ರಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಅದಾದಮೇಲೆ ಸಿಂಗಲ್ ಎಪಿಸೋಡ್ ಸೀರಿಯಲ್ಸ್ ಬಂತು, ಆಮೇಲೆ 4 ಎಪಿಸೋಡ್ ಸೀರಿಯಲ್ಸ್ ಬಂತು. ಸೊ ಒಬ್ಬರಿಂದ ಒಬ್ಬರು ಪರಿಚಯ ಆಗಿ ಏನೋ ಆ ಥರ ಆಗಿ ಆ 4 ಎಪಿಸೋಡ್ ಸೀರಿಯಲ್ಸ್ ಶುರು ಮಾಡಿದೆ. ಸೊ ಮೇ ಬಿ ನಂಗೆ ಒಂದು 8 ವರ್ಷ ಇದ್ದಾಗ ಶುರು ಮಾಡಿದ್ದು ಅನ್ಸುತ್ತೆ. ಸೊ 7th 8th ಹೈಸ್ಕೂಲ್ ಹಾಗೆ ಒಂದೊಂದೇ ಒಂದೊಂದೇ ಪುಟ್ 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 ಸೀರಿಯಲ್ ಮಾಡ್ಕೊಂಡು ಬಂದಿದ್ದು. ಸೊ ಈ ಥರ ಬಾಲನಟಿ ನಮಗೂ ಸೀನಿಯರು. ನಾ ಬಂದ್ಮೇಲೆ ಬಂದಿದ್ದು ಸ್ಕೂಲ್ ಎಲ್ಲ ನಿವೇದಿತ ಸ್ಕೂಲ್ ಅಂತ ಗವಿಪುರಂ ಅಲ್ಲಿದೆ. ಕಾಲೇಜ್ ಭೀಮಸ್ ಕಾಲೇಜಲ್ಲಿ ನಾನು ಆರ್ಟ್ಸ್ ಮಾಡಿದ್ದು. ಅಲ್ಲಿ ಸ್ಟೂಡೆಂಟ್ ಯೂನಿಯನ್ಗೆ ವೈಸ್ ಪ್ರೆಸಿಡೆಂಟ್ ಆಗೂ ಕೆಲಸ ಮಾಡಿದೆ. ಹಾಗಾಗಿ ಒಂದು ಅಡ್ಮಿನಿಸ್ಟ್ರೇಟಿವ್ ವರ್ಕಲ್ಲಿ ಒಂದು ಸಿಕ್ಕಾಪಡೆ ಎಕ್ಸ್ಪೀರಿಯೆನ್ಸ್ ಇತ್ತು ನನಗೆ. ಅದಾದಮೇಲೆ ಮೈಸೂರು ಓಪನ್ ಯೂನಿವರ್ಸಿಟಿಲಿ ಎಂ ಎ ಇಂಗ್ಲೀಷ್ ಮಾಡಿಕೊಂಡೆ. ಅದಾದ್ಮೇಲೆ ಮದುವೆ ಆದೆ. ಬಂದಿದ್ರೆ ನಮ್ಮ ತಂದೆ ಖಂಡಿತ ಹೇಳಿರ್ತಿದ್ರು, ಅವ್ರು ಯಾವ ವಿಷಯದಲ್ಲೂ ಸುಳ್ಳು ಹೇಳಿಲ್ಲ. ಹೇಳ್ತೀನಲ್ಲ, ತುಂಬಾ ನಮ್ಮಮ್ಮಂಗೆ ಆಸೆ ಇತ್ತು ಪ್ರಭಾತ್ ಕಲಾವಿದ್ರು ಹೋಗಿ ಸೇರಬೇಕು ಅಂತ. ಒಂದ್ಸಲಿ ಹೋಗಿದ್ವಿ, ಯಾವುದೋ ಕಾರಣಾಂತಗಳಿಂದ ಸೇರ್ಕೊಳಕ್ಕಾಗಲಿಲ್ಲ ನನಗೆ. ಅದಾದಮೇಲೆ 99ನಲ್ಲಿ ಅದೇ ನಾ ಹೇಳಿದ್ನಲ್ಲ ವಾಸು ಅನ್ನೋರು, ಇವ್ರ ಫ್ಯಾಮಿಲಿ ಫ್ರೆಂಡು ಕೂಡ ಅವರು, ಹಾಗೆ ನಮ್ಮನೆಗೂ ಪರಿಚಯ ಆಯಿತು. ಅವರು ನೀವು ಯಾಕೆ ಯೋಚನೆ ಮಾಡ್ತೀರಾ, ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಒಂದು 5 ಡೇ ಕರ್ಕೊಂಡು ಹೋದರು ಅವ್ರ ಮನೆಗೆ. ಐ ಥಿಂಕ್ ಹರೀಶ ಬಾಗಿಲು ತೆಗೆದಿದ್ದು ಅನ್ಸುತ್ತೆ. ಸೊ ಹಾಗಾಗಿ ಅವ್ರ ಮನೆ ಹೋಗಿತ್ತು. ಆ್ಯಂಡ್ ಆವಾಗಲೇ ಹೇಳಿದ್ನಲ್ಲ ಹೇಮ ಅವ್ರನ್ನ ನೋಡಿದೆ ನಾನು ನ್ಯಾಸ ಪ್ರೋಗ್ರಾಮಲ್ಲಿ ಅಂತ. ಸೊ ಇಷ್ಟ ಆಯಿತು. ಸೊ ಹಾಗಾಗಿ ಆಮೇಲೆ ಅವ್ರು ಹೇಳಿದ್ರು ಪ್ರಭಾತ್ಗೆ ಬಾ ಡಾನ್ಸ್ ಮಾಡು ಅಂತೆಲ್ಲ ಹೇಳಿದ್ರು ನಮ್ಮ ಮಾವ ಅವರು. ಸೊ ಹಾಗಾಗಿ ಒಂದೊಂದೇ ಪುಟ್ ಪುಟ್ಟ ಪಾತ್ರಗಳನ್ನ ಮಾಡ್ತಾ ಬಂದಿದ್ದು. ಆ್ಯಂಡ್ ಐ ಥಿಂಕ್ ಫಸ್ಟ್ ಅವ್ರ ಸೆಕೆಂಡ್ ಪ್ರೋಗ್ರಾಮೇ ಇದು ಕರ್ನಾಟಕ ವೈಭವದಲ್ಲಿ ಅಕ್ಕಮಹಾದೇವಿ ಕ್ಯಾರೆಕ್ಟರ್ ಕೊಟ್ಬಿಟ್ರು. ನನಗೆ ಭಯ ಅಂದರೆ ಭಯ, ಇನ್ನೂ ಆವಾಗ ತಾನೇ ಸೇರ್ಕೊಂಡಿದ್ದೀನಿ,
ಇಷ್ಟು ದೊಡ್ಡ ಬ್ಯಾಲೆಲಿ ಅಷ್ಟು ಮೇನ್ ಕ್ಯಾರೆಕ್ಟರ್ ಹೆಂಗಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್. ಸೊ ಇವ್ರು ಆವಾಗಲೇ ಹೇಳ್ದೆ ಒಂದು ಐದಾರು ಕ್ಯಾರೆಕ್ಟರ್ಸ್ ಮಾಡ್ತೀವಲ್ಲ ಒಬ್ರು. ಸೊ ಹೆಂಗಾಗಿತ್ತು ಅಂದರೆ ಆಲ್ಮೋಸ್ಟ್ ಎರಡು ಮೂರು ಕ್ಯಾರೆಕ್ಟರ್ ಡ್ರೆಸ್ ಒಳಗಡೆ ಹಾಕೊಂಡ್ಬಿಟ್ಟಿದ್ದೆ, ಭಯಕ್ಕೆ ನೆಕ್ಸ್ಟ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ ಅಂತ. ಆ್ಯಂಡ್ ಫಸ್ಟ್ ಟೈಮ್ ಅಕ್ಕ ಮಹಾದೇವಿ ಐ ಥಿಂಕ್ ಮೈಸೂರಲ್ಲಿ ಮಾಡಿದ್ದು ಅನ್ಸುತ್ತೆ. ಅಲ್ಲಿ ತುಂಬ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇದ್ದರು. ನಾವು ಅವಾಗೇನು ಇಷ್ಟೇ ಇಷ್ಟು ಒಂದು ಬಚ್ಚ ಅಂತ ಹೇಳ್ಬೋದು ಅಷ್ಟೇ. ಅವ್ರು ಬಂದುಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತಂದರು. ಸೊ ಫುಲ್ ಹತ್ಬಿಟ್ಟಿದ್ದೆ ನಾನು, ಇಷ್ಟು ದೊಡ್ಡವರೆಲ್ಲ ಬಂದು ಈ ಥರ ಹೇಳಿದ್ರಲ್ಲ ಅಂತ. ಆ್ಯಂಡ್ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಏನು ಸಾಕಷ್ಟು ತಿಳ್ಕೊಬೇಕು. ಯೂಶ್ವಲಿ ಯಾರೇ ಕಲಾವಿದರಾಗಲಿ ಯಾವ ಪಾತ್ರ ಮಾಡ್ತೀವಿ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಅನುಭವಿಸಿ ಮಾಡಬೇಕು. ಸೊ ಹಾಗಾಗಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಪ್ರಿಪೇರ್ ಆಗಿದ್ದೆ. ಯಾಕಂದರೆ ಲಿರಿಕಲ್ ವ್ಯಾಲ್ಯೂ ಎಷ್ಟಿದೆ ಅಂದರೆ ಅದೇ ಹಾವಭಾವ ತೋರಿಸ್ಬೇಕು. ಒಂಚೂರು ಹೆಚ್ಚು ಕಮ್ಮಿ, ಇವಾಗ ಬೇರೆ ಪಾತ್ರಗಳು ಒಂಚೂರೇ ಹೆಚ್ಚು ಕಮ್ಮಿ ಆದ ತಪ್ಪು ನಡೆಯುತ್ತೆ. ಆದರೆ ಅಕ್ಕ ಮಹಾದೇವಿ ಅಂತ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಅದರ ಆಳ ತಿಳ್ಕೊಬೇಕು, ಆ ಒಂದು ಭಕ್ತಿ ರಸ ಬರಬೇಕು. ಸೊ ಅದು ಫಸ್ಟ್ ಟೈಮು ಮಾಡಿದಾಗ ಐ ಥಿಂಕ್ ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷ, ಹದಿನೆಂಟು ಹತ್ತೊಂಬತ್ತು ವರ್ಷ ನನಗೆ ಅವಾಗ. ಸೊ ಅದು ಮಾಡಿದಾಗ ತುಂಬಾ ಯುನೋ ಖುಷಿ ಕೊಡ್ತದೆ ಆ್ಯಕ್ಚುಲಿ. ಸೊ ಹಾಗಾಗಿ ಒಂದೊಂದೇ ಪಾತ್ರಗಳು ನಮ್ಮಲ್ಲಿ ಏನಂದರೆ ಇವ್ರು ಮೇನು ಇವರು ಗ್ರೂಪ್ ಆ ಥರ ಇಲ್ಲ. ಗ್ರೂಪಲ್ಲೂ ಪರ್ಫಾರ್ಮೆನ್ಸ್ ಮಾಡಬೇಕು, ಅವರು ಮೇನ್ ಮಾಡ್ಬೋದು. ಸೊ ಆ ಪ್ರಭಾತ್ ಒಂದು ಯುನೋ ಆ್ಯಂಬಿಯನ್ಸೇ ಅಷ್ಟು ಖುಷಿ ಕೊಡುತ್ತೆ. ಮತ್ತು ಎಲ್ಲರ ಹತ್ರನೂ ಮಿಂಗಲ್ ಆಗ್ತೀವಿ. ನಾನು ಗ್ರೇಟ್ ಇದು ಅದೆಲ್ಲ ಏನಿಲ್ಲ. ಎಲ್ಲರಿಗೂ ಸರ್ವ್ ಮಾಡಬೇಕಾ ಮಾಡಬೇಕು, ಏನೋ ಅಡುಗೆದ್ದು ಇದು ಮಾಡಬೇಕಾ ಮಾಡಬೇಕು, ಕಾಫಿ ಮಾಡಿಕೊಡ್ಬೇಕಾ ಮಾಡ್ಕೊಡ್ಬೇಕು, ಇಲ್ಲ ನಮ್ಗೆ ಯಾರು ಮಾಡ್ಕೊಳ್ತಾರ ತೊಗೊಂಡು ಕುಡಿಬೇಕು. ಸೊ ಎಲ್ಲರೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಒಂದು ಪುಟ್ಟ ಮಗು ಇರ್ಬೋದು, ಬರೀ ಇಲ್ಲಿ ಕ್ಯಾರೆಕ್ಟರ್ ಮಾಡೋಕೆ ಬಂದಿರ್ಬೋದು. ಸೊ ಅದನ್ನು ಕೂಡ ಈಕ್ವಲ್ ಆಗಿ ನೋಡ್ಕೋತೀವಿ. ಅದು ದಟ್ಸ್ ದ ಗ್ರೇಟ್ನೆಸ್ ಆಫ್ ಪ್ರಭಾತ್. ಅದು ಐ ಥಿಂಕ್ ಅದೆಲ್ಲ ತಾತನಿಂದ ಬಂದಿರೋವಂಥದ್ದು. ಸೊ ಕಲೆಯ ಜೀವನ ನಡೀತಾ ಇದೆ ಒಟ್ಟು. ಎಸ್, ತುಂಬ ಲಕ್ಕಿ. ಹಲೋ, ಖಂಡಿತ ತಾವು ಮನಸ್ಸು ಬಯಸಿದ್ದನ್ನೇ ಮಾಡ್ತಾ ಗಣೇಶ್ ಇಬ್ಬರು ಅದೇ ಪ್ರೊಫೆಷನ್ನು ಅದೇ ಖುಷಿ ಕೊಡೋದು. ನಮಗೆ ಪ್ಯಾಷನ್ ಏನಿದೆ ಅಂದರೆ ಮನಸ್ಸು ಖುಷಿ. ಇವಾಗ ತುಂಬ ಜನ ದುಡಿತಾರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡಿಬೋದು, ಆದರೆ ಮನಸ್ಸು ಖುಷಿ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ ಅಂತಾಗುತ್ತೆ. ನಮಗೆ ಅಫ್ಕೋರ್ಸ್ ನಿದ್ದೆ ಇಲ್ದಿರೋ ದಿವಸನೂ ಇದೆ, ಯಾಕಂದರೆ ಏನೋ ಒಂದು ಸಾಧನೆ ಮಾಡಬೇಕಾದ್ರೆ ಅಷ್ಟು ಈಸಿ ಅಲ್ಲ. ಆದರೆ ಖುಷಿಯಿಂದ ಮಾಡ್ತಾ ಇದ್ದೀವಿ. ಡಾನ್ಸ್ ಇರ್ಬೋದು, ನಾಟಕ ಇರ್ಬೋದು, ಮ್ಯೂಸಿಕ್ ಇರ್ಬೋದು. ಇವ್ರಿಗಂತೂ ಮ್ಯೂಸಿಕ್ ಅದೆಷ್ಟು ಇಷ್ಟಕ್ಕೆ ಗುಣಗ್ತಾ ಇರ್ತಾರೆ. ಆ ಒಂದು ಎಲ್ಲೋ ಒಂದು ವೀಣೆ ಒಂದು ಸಲ ಹಿಂಗೆ ಅಂತ ಹೋಗಿ ಬಂದಿರುತ್ತೆ ಅಂದ್ಕೊಳ್ಳಿ. ಹಿ ಕುಡ್ ಹಿ ಲವ್ಸ್ ದಟ್ ಸೋ ಮಚ್. ಅದೇ ಕೆಲಸ ಮಾಡ್ಬೇಕಾದ್ರೆ ಆ ಒಂದು ನಗು, ಆ ಒಂದು ಖುಷಿ ಸಿಗತ್ತಾ? ಸಿಗೋದಿಲ್ಲ. ದುಡ್ಡು ಕಮ್ಮಿ ಬರ್ಬೋದು, ದುಡ್ಡು ಇಲ್ಲದೇನೂ ಇರ್ಬೋದು ಎಷ್ಟು ಸಲ. ಸೊ ದಟ್ಸ್ ನಾಟ್ ದ ಮ್ಯಾಟರ್. ಬಟ್ ಒಂದು ಖುಷಿ ಸಿಗತ್ತಲ್ಲ. ಇನ್ನೊಂದು ಖುಷಿ ಏನಂದರೆ ನಮ್ಮ ಬ್ಯಾಲೆಯಿಂದ ಬೇರೆಯವ್ರಿಗೆ ಖುಷಿ ಸಿಗ್ತಿದೆ. ಸೊ ಅದು ಯಾವುದೇ ಜನ್ಮದ ಪುಣ್ಯ. ಯಾಕೆಂದರೆ ಒಬ್ಬರನ್ನ ನಗಿಸ್ಬೇಕು ಅಂದರೂ ಏನೋ ಕಷ್ಟಪಡಬೇಕು. ಒಬ್ರಿಗೆ ಏನೋ ಒಂದು ವಿಷಯ ಹೇಳಬೇಕು ಅಂದರೆ ಕೇಳಿಸ್ಕೋತಾರ, ಅಯ್ಯೋ ತಲೆ ತಿಂತಾನೆ ಅಂತ ಹೇಳ್ಬಿಡ್ಬೋದು. ಆದರೆ ಇಲ್ಲಿ ಇಡೀ ಜನಕ್ಕೆ ಬಂದಿರೋಂಥ ಕಲಾ ರಸಿಕರಿಗೆ ಕಲೆನಲ್ಲೇ ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ಒಳ್ಳೆ ಮ್ಯೂಸಿಕ್ ಕೊಡ್ಬೋದು, ಒಳ್ಳೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರೋಂಥ ಒಂದು ಕಾಸ್ಟ್ಯೂಮ್ಸ್ ಇರ್ಬೋದು. ಅದ್ರ ಜೊತೆ ನಮ್ಮ ದೇಶದ ಒಂದು ಹಿರಿಮೆ ಗರಿಮೆಯನ್ನು ಹೇಳೋದಿದೆಯಲ್ಲ, ತುಂಬ ಎಷ್ಟೋ ಜನ್ಮದ ಪುಣ್ಯ ಆಯಿತು ಅಂತ ಅನಿಸುತ್ತೆ. ಎರಡು ಮೂರು ಥರದ್ರಲ್ಲಿ ಅದೃಷ್ಟ ಮಾಡೀನಿ ಅಂತ ಹೇಳ್ಬೋದು ನಾನು. ಯಾಕೆ ಮೊದಲನೇ ಮೊಟ್ಟ ಮೊದಲನೇದಾಗಿ ಗ್ರೇಟ್ ವ್ಯಕ್ತಿ ಗೋಪಿನಾಥ್ ದಾಸ್ರ ಮೊಮ್ಮಗ ಆಗಿಬಿಟ್ಟಿರೋದು ಮಾಡಿರೋ ದೊಡ್ಡ ಪುಣ್ಯ ಅಂತ ಹೇಳ್ತೀನಿ. ಯಾಕೆಂದರೆ ಅಂಥ ವ್ಯಕ್ತಿತ್ವ ಅವ್ರದ್ದು, ಆ ಥರ ವಿಷನರಿ ಲೆಜೆಂಡ್ ಅಂತ ಹೇಳ್ತಾರಲ್ಲ ಆ ಥರ ಅವರು. ಇನ್ನೊಂದು ನಮ್ಮ ತಂದೆ ತಾಯಿ ಅವ್ರಿಗೆ ಸಿಗ್ದಂಥ ಒಂದು ಎನ್ಕರೇಜ್ಮೆಂಟ್ ಇರಬಹುದು. ಆ್ಯಂಡ್ ಪ್ರಭಾತಲ್ಲಿ ಹುಟ್ಟಿದಂಥ ಒಂದು ಪ್ರಭಾತ್ ಕುಟುಂಬದಲ್ಲಿ ಹುಟ್ಟಿರೋದು ದೊಡ್ಡ ಅದೃಷ್ಟ. ಅದು ಒಂದು ಕಲಾ ಕುಟುಂಬದಲ್ಲಿ ಆ ಒಂದು ಅಟ್ಮಾಸ್ಫಿಯರಲ್ಲಿ ಬೆಳೆದಿದ್ದು ಅದೊಂದು ದೊಡ್ಡ ಅನುಭವ. ಆ್ಯಂಡ್ ಅಫ್ಕೋರ್ಸ್ ದೀಪಶ್ರೀ ನಮ್ಮ ಅವಳ ಅಂಥ ಹುಡುಗಿ ಸಿಕ್ಕಿದ್ದು ಇನ್ನೊಂದು ಅದೃಷ್ಟ. ಆ್ಯಂಡ್ ನಮ್ಮ ಸಿಕ್ಕಿರೋಂಥ ಆರ್ಟಿಸ್ಟ್ಗಳಿದಾರಲ್ಲ ಎಲ್ಲ ಲೈಕ್ ಮೈಂಡೆಡ್, ನಮಗೆ ಒಂದು ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥ ಆರ್ಟಿಸ್ಟ್ಗಳು ಸಿಕ್ಕಿದ್ದಾರೆ. ಯಾರು ಒಂಥರ ಬೇರೆ ಥರ ಯೋಚನೆ ಮಾಡೋದು, ಕೆಲವರು ಆಬ್ವಿಯಸ್ಲಿ ಇರ್ತಾರೆ, ತಪ್ಪೋ ಸರಿನೋ ನಾ ಹೇಳಲ್ಲ, ಒಂದು ಸ್ವಲ್ಪ ದುರಹಂಕಾರ ತೋರಿಸ್ಬೋದು. ಬಟ್ ನಮ್ಮಲ್ಲಿ ಬರೋ ಆರ್ಟಿಸ್ಟ್ಗಳು ಆ ಥರ ಎಲ್ಲ ಒಂಥರ ಲೈಕ್ ಮೈಂಡೆಡ್ಡು, ನಮಗೆ ನಾವು ಹೇಗೆ ಯೋಚನೆ ಮಾಡ್ತೀವೋ ಅದೇ ಥರ ಯೋಚನೆ ಮಾಡ್ತಾರಲ್ಲ ಅಂಥವರೇ ಸಿಕ್ಕಿದಾರಲ್ಲ, ನಿಜವಾಗ್ಲೂ ಆ ವಿಷಯದಲ್ಲಿ ತುಂಬಾ ಅದೃಷ್ಟ ಮಾಡಿದೀವಿ ನಾವು. ನಮ್ಗೆ ಟ್ವಿನ್ಸ್ ಇದಾರೆ, ಹುಡುಗರು ಪ್ರತ್ಯುಷ್ ಅಂತ ಒಬ್ಬ, ಪ್ರಜ್ವಲ್ ಅಂತ ಒಬ್ಬ. ಸೊ ಇಬ್ರು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದಾರೆ ಇವಾಗ, ಕುಮಾರನ್ಸ್ ಅಲ್ಲಿ.
ಆ್ಯಂಡ್ ರಾಮ ಪ್ರತೀಕ್ಷ ಅಂತ ಒಂದು ನೃತ್ಯ ನಾಟಕ ಮಾಡ್ತೀವಿ ನಾವು. ರಾಮಾಯಣದಲ್ಲಿ ರಾಮಂಗೋಸ್ಕರ ಯಾರ್ಯಾರು ಕಾಯ್ತಿದ್ರು ಅಂತ ಅದು ಕಂಪ್ಲೀಟ್ ರಾಮಾಯಣ ಪೋರ್ಟ್ರೆ ಆಗುತ್ತೆ. ಸೊ ಅದರಲ್ಲಿ ನಾನು ರಾಮ ಮಾಡ್ತೀನಿ, ಅವಳು ಸೀತೆ ಮಾಡ್ತಾಳೆ, ನಮ್ಮ ಮಕ್ಕಳು ಮಾಡ್ತಾರೆ, ಲವಾಕುಶದ ಕ್ಯಾರೆಕ್ಟರ್ ಅಲ್ಲ ಬಟ್ ಬೇರೆ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಇನ್ಸಿಡೆಂಟ್ಲಿ ರಾಮ ಲಕ್ಷ್ಮಣ ಇದು ಲವಾಕುಶ ಆ ಥರದ್ದು ನಮ್ಮ ಜೀವನದಲ್ಲೂ ತುಂಬ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಶುಭವಾಗಿ ಒಳ್ಳೆದಾಗಲಿ, ಕನ್ನಡ ಕನ್ನಡತನ ಕನ್ನಡ ಕಲೆಯನ್ನೆಲ್ಲ ಕಡೆ ಹಂಚಿ. ಖಂಡಿತ ಖಂಡಿತ. ದಿನವಿಲ್ಲ ಹಸಿವಿಲ್ಲ. ನೀವು ಬನ್ನಿ ಡಿಸೆಂಬರ್ 9 ಸಿಂಡ್ರಲಾ ಪ್ರಯೋಗಕ್ಕೆ ಪ್ರಭಾತ್ ಅವರು ಮಾಡ್ತಿದ್ದಾರೆ. ಹೇಗೆ ಬರ್ಬೇಕು ಕೇಳ್ಬಿಡಿ, ಕೋಣಂಕುಂಟೆ ಮೆಟ್ರೋ ಹೇಳ್ಕೊಂಡ್ರೆ ನಿಮಗೆ ವಾಕಬಲ್ಲು ಹರಿಕೋಡೆ ಕನ್ವೆನ್ಷನ್ ಸೆಂಟರ್ ಬನ್ನಿ, ಅಲ್ಲಿ ಸಿಗೋಣ.